ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ಏನೂ ಇಲ್ಲ ಪಾಪುದು ಸ್ವಲ್ಪ ಡ್ರೆಸ್ ಶಾಪಿಂಗ್ ಮಾಡಿದರು ಡಿಮಾರ್ಟಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು ನಾನು ಅದು ಆದಮೇಲೆ ಸ್ವಲ್ಪ ಅಡುಗೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸೊ ತಡ ಮಾಡದೆ ಬನ್ನಿ ವಿಡಿಯೋದೊಳಗೆ ಹೋಗೋಣ ಡಿಮಾರ್ಟಲ್ಲಿ ಲಿಯಾಗ್ ಸ್ವಲ್ಪ ಬಟ್ಟೆ ತೊಗೊಂಡಿದ್ದಾರೆ ಅದು ಯಾವ ರೀತಿ ಇದೆ ಕ್ವಾಲಿಟಿ ಅನ್ನೋದನ್ನ ತೋರಿಸ್ತೀನಿ ಇವಾಗ ಡಿಮಾರ್ಟ್ ಎಲ್ಲ ಓಪನ್ ಆಗಿದೆ ಬಟ್ ವೀಕೆಂಡಲ್ಲಿ ಹೋಗಬೇಡಿ ವೀಕ್ ಡೇಸಲ್ಲಿ ಯಾವಾಗ ಟೈಮ್ ಇದ್ದರೆ ಹೋಗ್ಬಿಟ್ಟು ಬಂದುಬಿಡಿ ಮಾಸ್ಕ್ ಇಲ್ಲಾಂದರೆ ಅಲ್ಲಿ ಒಳಗಡೆ ಬಿಡೋಲ್ಲ ಸೊ ಮಾಸ್ಕ್ ಹಾಕ್ಕೊಂಡು ನಿಮ್ಮ ಸೇಫ್ಟಿ ನೀವು ನೋಡಿಕೊಂಡು ಹೋಗಿಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಬರ್ಬೋದು ಚೆನ್ನಾಗಿ ಮುಂಚೆ ಹೇಗೆ ಆಫರ್ ಇದೆಯೋ ಅದೇ ರೀತಿಯೇ ಇವಾಗಲೂ ಆಫರೆಲ್ಲ ಬಿಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಮನೆಗೆ ಹಾಕೋಕೆಲ್ಲ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಸೊ ಈ ಬ್ಯಾಗ್ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ಇದು ಜೂಟ್ ಬ್ಯಾಗ್ ಇದು ಟ್ವೆಂಟಿ ಫೈವ್ ರುಪೀಸ್ ಪೇ ಮಾಡಿದ್ದಾರೆ ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಟ್ ನೀರಲ್ಲಿ ಹಾಕಿದಾಗ ಹಿಂಗಾಗುತ್ತೆ ಅನ್ನೋದು ಗೊತ್ತಿಲ್ಲ ಇದು ಜಾ ನಾರ್ಮಲಾಗಿ ನಾವು ವೆಜಿಟೇಬಲ್ಸ್ ಬೈ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ತೊಗೊಂಡಿದ್ದಕ್ಕೆ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಹಾಕ್ಕೊಂಡು ಬರೋದಕ್ಕೆ ಈ ಬ್ಯಾಗ್ ಒಂದು ತೊಗೊಂಡಿದ್ದಾರೆ ಸೊ ಇದರಲ್ಲಿ ಏನೇನಿದೆ ಅಂತ ನಾನು ತೋರಿಸ್ಬಿಡ್ತೀನಿ ಇವಾಗ ಸೊ ತುಂಬಾ ಮನೆಗೆ ಹಾಕೋ ಬಟ್ಟೆಗಳು ಬೇಕು ಇವಾಗ ಯಾಕಂದರೆ ಚಳಿಗಳ ಬಂತಲ್ವ ಹಾಗಾಗಿ ಸ್ವಲ್ಪ ಒಂದು ಆದಷ್ಟು ಸ್ವಲ್ಪ ತೊಗೊಂಬಂದಿದ್ದಾರೆ ಸೊ ಈ ರೀತಿ ಟೀ ಶರ್ಟ್ಗಳೆಲ್ಲ ಒಂದು ಸಿಕ್ಸ್ ತೊಗೊಂಡಿದ್ದಾರೆ ಮಕ್ಕಳಿಗೆ ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಒಂದು ಸೆವೆಂಟಿ ನೈನ್ ರುಪೀಸ್ ಸೊ ಇದೇ ರೀತಿ ತೊಗೊಂಡಿದ್ದಾರೆ ಟಿ ಶರ್ಟ್ಗಳು ಸ್ವಲ್ಪ ದೊಡ್ಡದಾಗ್ತಿದೆ ಅವಳಿಗೆ ಸೊ ದಟ್ಸ್ ಓಕೆ ಮತ್ತು ಅವರು ಸ್ವಲ್ಪ ಲೂಸ್ ಲೂಸಾಗಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಾರೆ ನೋಡಿ ಈ ಥರ ಬ್ಲೂ ಕಲರು ಕಲರ್ ಕಲರ್ ತಂದಿದ್ದಾರೆ ತುಂಬ ಕಲರ್ ಆಗಿದೆ ಫುಲ್ ಎಲ್ಲ ಕಲರ್ ಆಗಿದೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಸ್ವಲ್ಪ ಒಂದು ಎರಡುವರೆ ಮೂರು ವರ್ಷ ತನಕ ಸ್ವಲ್ಪ ಕಲರಾಗಿ ಹಾಕಿದರೆ ಅವ್ರು ಸ್ವಲ್ಪ ಇಷ್ಟಪಡ್ತಾರೆ ಮತ್ತು ಸ್ವಲ್ಪ ಚೆನ್ನಾಗೂ ಇರುತ್ತೆ ಅವರಿಗೆ ಸೊ ಆ ಥರ ಟೀ ಶರ್ ಕೆಲವೆಲ್ಲ ಅಮ್ಮ ತೊಳೆದು ಹಾಕಿದ್ದಾರೆ ಯಾಕಂದರೆ ಯೂಸ್ ಮಾಡೋದಕ್ಕೆ ಸೊ ಇದೊಂದು ಮುಕ್ಕಾಲ್ ಪ್ಯಾಂಟ್ ಥರ ಇದು ಫುಲ್ಲಾಗಿ ಇದೆ ಅವಳಿಗೆ ಬಟ್ ಇದೊಂಥರ ಚಡ್ಡಿ ಥರ ಮುಕ್ಕಾಲ್ ಪ್ಯಾಂಟ್ ಬರುತ್ತೆ ನೋಡಿ ಇದೆಷ್ಟು ಪ್ರೈಸ್ ಅಂದರೆ ಆ ಟೀ ಎಲ್ಲ ಸೇಮ್ ಪ್ರೈಸೇ ಸೊ ಇದು ಸೆವೆಂಟಿ ನೈನ್ ರುಪೀಸ್ ಅದರದ್ದು ಎಮ್ ಆರ್ ಪಿ ಬಂದು ನೈಂಟಿ ಫೈವ್ ರುಪೀಸ್ ಅಂತೆ ಸ್ಪೆಷಲ್ ಪ್ರೈಸು ಸೆವೆಂಟಿ ನೈನ್ ಸೊ ಡಿ ಮಾರ್ಟ್ ಬಂದು ನಾರ್ಮಲಾಗಿ ಆಗಿ ಮುಂಚೆ ಹೇಗಿದೆಯೋ ಹಾಗೆ ಡಿಸ್ಕೌಂಟ್ಸ್ ಅಲ್ಲೇ ಇದೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ನಮ್ಮ ಸೇಫ್ಟಿ ನಾವು ನೋಡ್ಕೊಂಡು ಹೋಗಬೇಕು ವೀಕ್ ಎಂಡಲ್ಲಿ ಹೋಗೋದಂತೂ ಪ್ಲ್ಯಾನೇ ಇಟ್ಕೋಬೇಡಿ ಸೊ ಈ ರೀತಿ ಮೂರಿದೆ ಇದು ಸೇಮ್ ಅದೇ ರೇಂಜ್ ಇದೆ ಸ್ವಲ್ಪ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಅಷ್ಟೆ ಸೊ ಈ ಪ್ಯಾಂಟು ಸೊ ಎಂಟು ಟಿ ಶರ್ಟ್ ತಂದಿದ್ದಾರೆ ಅದರಲ್ಲಿ ತುಂಬ ದೊಡ್ಡ ದೊಡ್ಡದು ಎರಡ ಎರಡಿದೆ ಸೊ ಅದು ಇವಾಗ ಅವಳಿಗೆ ಹಾಕೋಕ್ಕಾಗಲ್ಲ ಹಂಗಾಗಿ ಅದನ್ನು ಹಾಗೆ ಎತ್ತಿಡ್ತೀನಿ ಅದರಲ್ಲಿ ಮೂರು ತೊಳೆದಾಕಿದ್ದಾರೆ ಇನ್ನು ಮೂರು ಹಾಗೆ ನಾನು ನಿಮಗೆ ತೋರಿಸ್ಬಿಟ್ಟು ವಾಶ್ ಮಾಡೋಣ ಅಂದ್ಕೊಂಡೆ ಸೊ ಆ ಎರಡು ಬಂದು ದೊಡ್ಡದಾಗಿದೆ ಅದನ್ನು ಹಾಗೆ ಇಟ್ಬಿಟ್ಟು ಸ್ವಲ್ಪ ದೊಡ್ಡವಳಾದ ಮೇಲೆ ಹಾಕಬೇಕಷ್ಟೇ ಸೊ ಈ ರೀತಿ ಚಿಕ್ಕ ಚಿಕ್ಕ ಚಡ್ಡಿ ಮೂರಿದೆ ಈಗ ಅವಳು ಫುಲ್ಲು ಪ್ಯಾಂಟ್ ಥರನೇ ಇದೆ ಚಡ್ಡಿಯಾಗಿ ಯೂಸ್ ಮಾಡ್ಕೋಬೋದು ಮತ್ತು ಈ ರೀತಿ ಪ್ಯಾಂಟು ಮೂರು ತಂದಿದ್ದಾರೆ ಸೊ ಇದರಲ್ಲೂ ಒಂದು ಪ್ಯಾಂಟು ವಾಶ್ ಮಾಡಕ್ಕೆ ಹಾಕಿದ್ದಾರೆ ಅವಳು ಯೂಸ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಏಜು ಇದೆ ಅಲ್ಲ ಇದು ಒನ್ ಪ್ಯಾಂಟ್ ಬಂದು ಹಂಡ್ರೆಡ್ ರುಪೀಸ್ ಇದು ನೈಂಟಿ ನೈನ್ ಸೊ ಡಿ ಮಾರ್ಟ್ ಪ್ರೈಸು ಒನ್ ಫಿಫ್ಟೀನು ಇದು ನೈಂಟಿ ನೈನ್ ಎಲ್ಲದೂ ಚೆನ್ನಾಗಿ ಆಫರಲ್ಲೇ ಬಿಟ್ಟಿದ್ದಾರೆ ಸೊ ಇದು ಮಾಸ್ಕು ಡಿಸ್ಪೋಸಿಬಲ್ ಮಾಸ್ಕ್ ಫೈವ್ ಪೀಸ್ ಬರುತ್ತೆ ಫಿಫ್ಟಿ ರುಪೀಸ್ ಬಟ್ ಟೆನ್ ರುಪೀಸ್ ಡಿಸ್ಕೌಂಟ್ ಇತ್ತಂತೆ ಫಾರ್ಟಿ ರುಪೀಸ್ ಪೇ ಮಾಡಿದ್ದಾರೆ ಇದಕ್ಕೆ ಸೊ ಇದನ್ನು ನೀವು ಒಂದು ಸರ್ತಿ ಯೂಸ್ ಮಾಡಿ ಬೇಕು ಅಂದರೆ ವಾಶ್ ಮಾಡಿಬಿಟ್ಟು ಇನ್ನೊಂದು ಸರ್ತಿ ಯೂಸ್ ಮಾಡ್ಕೋಬೋದು ಸೊ ಅದಕ್ಕೆ ಮೇಲೆ ಯೂಸ್ ಮಾಡೋಕೆ ಆಗಲ್ಲ ಸೊ ಇದು ಡಿಸ್ಪೋಸಿಬಲ್ ಮಾಸ್ಕು ಆ್ಯಕ್ಚುಲಿ ಅವರು ಡಿಮಾರ್ಟ್ನ ನೋಡಕ್ಕೆ ಹೋದರು ಹೆಂಗಿದೆ ವಾತಾವರಣ ಅನ್ನೋದಕ್ಕೋಸ್ಕರ ನಾವು ಯಾಕಂದ್ರೆ ಯಾವ ಎಲ್ಲ ದಿನಸಿ ಎಲ್ಲ ಅಲ್ಲೇ ಪರ್ಚೇಸ್ ಮಾಡೋದು ಸೊ ನೆಕ್ಸ್ಟಿಂದ ಹಾಗೆ ಪರ್ಚೇಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಸುಮ್ಮನೆ ನೋಡಕ್ಕೆ ಹೋದರು ಸ್ವಲ್ಪ ಜನ ಎಲ್ಲ ಕಮ್ಮಿ ಇದ್ದಿದ್ರಿಂದ ಎಲ್ಲದನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿದಾರೆ ಮಗುಗೆ ಮಾತ್ರ ನಾವು ದಿನಸಿ ಸಾಮಾನು ತಗೊಳ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಯಾಕಂದ್ರೆ ಇವಾಗ ನಾವು ಸ್ವಲ್ಪ ಸ್ವಲ್ಪನೇ ಹೋಗಿ ನಾವು ತೊಗೊಂಬರ್ಬೇಕು ಯಾಕಂದ್ರೆ ಜಾಸ್ತಿ ಟೈಮ್ ಅಲ್ಲಿ ಸ್ಪೆಂಡ್ ಮಾಡಬಾರ್ದು ಹಾಗಾಗಿ ಇವಾಗ ಪಾಪುದು ಸ್ವಲ್ಪ ಬಟ್ಟೆ ತಗೊಂಡಿದ್ದಾರೆ ದಿನಸಿ ತರಕ್ಕೆ ಹೋಗ್ಬೇಕಾದ್ರೆ ಬರೀ ದಿನಸಿ ಮಾತ್ರ ತಗೊಂಡು ಬರ್ಬೋದು ಸೊ ದಿನಸಿ ತಗೋಬೇಕಾದ್ರೆ ದಿನಸಿ ಮಾತ್ರ ತಗೊಂಡು ಬರ್ಬೋದು ಅದಕ್ಕೇನು ಟೈಮ್ ವೇಸ್ಟ್ ಮಾಡ್ಬೇಕಂತಿಲ್ಲ ಇಲ್ಲಾಂದ್ರೆ ಮಗುಗೆ ಬಟ್ಟೆ ತಗೋಬೇಕಾದ್ರೆ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೊಂಡು ಬರ್ತೀವಿ ಸೊ ಇದು ಚೆನ್ನಾಗೇ ಇದೆ ನೋಡಿ ಒನ್ ಒನ್ ಟೈಮ್ ನೀವು ವಾಶ್ ಮಾಡಿ ಇನ್ನೊಂದು ಸತಿನೂ ಯೂಸ್ ಮಾಡ್ಕೋಬೋದು ನನ್ನ ಪ್ರಕಾರ ಸೊ ಒಂದೇ ಸತಿ ನಾವೇನು ಎಸಿಬೇಕಾದ ಅವಶ್ಯಕತೆ ಇಲ್ಲ ಸೊ ಜಾಸ್ತಿ ನೋಡಿ ರಫ್ ಆಗೇನೂ ಇಲ್ಲ ನೋಡಿ ಹಿಂದ್ಗಡೆ ಸೊ ಏನು ಅಷ್ಟು ಹೇಳ್ಕೊಳ್ಳೋಷ್ಟು ಬೆಟರ್ ಅಂತ ಅಲ್ಲ ಬಟ್ ಒಂದು ಟೂ ಟೈಮ್ಸ್ ಯೂಸ್ ಮಾಡ್ಬೋದು ಸೊ ಓಕೆ ಬೆಟರ್ ಪ್ರೈಸೆ ಫಾರ್ಟಿ ರುಪೀಸ್ಗೆ ಫೋರ್ ಪೀಸ್ ಬಟ್ ಇಲ್ಲೆಲ್ಲ ಬರೀ ಒಂದಕ್ಕೆ ಇಪ್ಪತ್ತೈದು ರೂಪಾಯಿ ಮಾರ್ತಾ ಇದ್ದಾರೆ ಈ ಥರ ಫಾರ್ಮಸಿಯಲ್ಲೆಲ್ಲ ಸೊ ಡಿ ಮಾರ್ಟಲ್ಲಿ ಡಿಸ್ಕೌಂಟ್ ಇದೆ ಸೊ ಇವಾಗ ಫ್ರಿಜ್ಜಿಗೆ ಕ್ಲೀನ್ ಮಾಡಿ ಸ್ವಲ್ಪ ದಿನ ಆಯಿತು ನೋಡಿ ಈ ರೀತಿ ಇದೆ ಸ್ವಲ್ಪ ಈ ಫ್ರಿಜ್ಜನ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಸೊ ಕ್ಲೀನ್ ಮಾಡ್ತಾಳೆ ನಾನು ನಿಮಗೆ ಟಿಪ್ಸ್ ಎಲ್ಲ ಹೇಳ್ತೀನಿ ನನ್ನ ಜೊತೆ ಲಿಯಾ ಲಿಯಾಬೇಬು ಬಂದಿದ್ದಾರೆ ಕ್ಲೀನ್ ಮಾಡೋದಕ್ಕೆ ಸೊ ನಾನಿವಾಗೇನು ಮಾಡಿದ್ದೀನಂದರೆ ತರಕಾರಿಗಳೆಲ್ಲ ತಂದಿಟ್ಬಿಟ್ಟೆ ಸೊ ಅದನ್ನೆಲ್ಲ ತೆಗೆದು ಹೊರಗಡೆ ಇಡ್ತಾಯಿದ್ದೀನಿ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಂದ್ರೆ ಫ್ರಿಡ್ಜ್ ಕ್ಲೀನ್ ಮಾಡೋದಕ್ಕೆ ಸೊ ನೀವು ಒಂದು ಆ ಥರ ಏನಾದರೂ ಕ್ಲೀನ್ ಮಾಡದೆ ಬಿಟ್ಟಿದ್ರೆ ಸೊ ಅದಕ್ಕೆ ಸ್ಮೆಲ್ ಏನಾದರೂ ಬರ್ತಾಯಿದ್ರೆ ಒಂದು ಬಿಸಿ ನೀರಲ್ಲಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನು ನೀವು ಸೋಡಾ ಪೌಡರ್ ಹಾಕೋಬೇಕು ಅಡುಗೆ ಸೋಡಾ ಆಮೇಲೆ ಒಂದು ಅರ್ಧ ಟೀ ಸ್ಪೂನು ನಿಂಬೆಹಣ್ಣು ಸೊ ಇದರಲ್ಲಿ ಸ್ವಲ್ಪ ಬಿಸಿ ನೀರಲ್ಲಿ ಹಾಕ್ಬಿಡಿ ಅಂದರೆ ಸ್ವಲ್ಪ ಅದು ಆರಬೇಕು ಆ ಟೈಮಲ್ಲಿ ಏನು ಮಾಡಿ ಅಂದರೆ ಆ ಬಿಸಿ ನೀರಿಗೆ ಕ್ಲಾತ್ ಏನು ಯೂಸ್ ಮಾಡ್ತೀರೋ ಅದನ್ನು ಅದರಲ್ಲೇ ಡಿಪ್ ಮಾಡಿ ಬಿಟ್ಬಿಡಿ ಅದಾದ ನಂತರ ನೀವು ಯಾವ ಸ್ಪ್ರೇ ಯೂಸ್ ಮಾಡಿ ರಬ್ ಮಾಡ್ಕೊತೀರೋ ಇಲ್ಲ ನಾರ್ಮಲ್ ನೀರು ಕೂಡ ನೀವು ಸ್ಪ್ರೇ ಮಾಡ್ಕೋಬೋದು ಬಟ್ ಈ ಸ್ಪ್ರೇ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ನಿಮಗೆ ಒರೆಸ್ಕೊಳಕ್ಕೆ ತುಂಬ ಈಸಿ ಆಗುತ್ತೆ ನಾನಿಲ್ಲಿ ಕೋಳಿನ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು ನಾನು ಎರಡು ನಿಮಿಷ ಬಿಟ್ಟೆ ಅಷ್ಟೇ ಎಷ್ಟು ನೀಟಾಗಿ ಹೋಗುತ್ತೆ ಅಂದರೆ ಅಷ್ಟು ನೀಟಾಗಿ ಹೋಗುತ್ತೆ ಸೊ ಇದ್ರ ಮೇಲೆಲ್ಲ ನಾನು ಕವರ್ ಹಾಕಿರೋದ್ರಿಂದ ಅಷ್ಟು ಗಲೀಜಾಗಿಲ್ಲ ನನಗೆ ಇವಾಗ ನಾನು ಎಲ್ಲದರೂ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಎಲ್ಲ ತಿಂಗ್ಸು ಹೊರಗಡೆ ತೆಗೆದು ಇಟ್ಬಿಟ್ಟಿದ್ದೀನಿ ತರಕಾರಿಗಳೆಲ್ಲ ಅದನ್ನೆಲ್ಲ ತಗೊಂಡು ಬಂದಿದ್ದೀನಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನಾನು ಇವಾಗ ಒಂದೊಂದಾಗಿ ಸ್ಟೋರ್ ಮಾಡ್ಕೊಂಬಿಡ್ತೀನಿ ಅಟ್ಲೀಸ್ಟ್ ತಿಂಗ್ಳಿಗೆ ಒಂದು ಸತಿ ಆದರೂ ನಾವು ಕ್ಲೀನ್ ಮಾಡಬೇಕು ಕೊಳೆ ಆದಾದಂಗೂ ಕ್ಲೀನ್ ಮಾಡ್ತೀನಿ ಅಂತ ಬಿಟ್ಟಿದ್ರೆ ಮತ್ತು ಜಾಸ್ತಿ ಆಗುತ್ತೆ ನಾನು ಆ್ಯಕ್ಚುಲಿ ತುಂಬ ದಿನ ಆಯಿತು ಕ್ಲೀನ್ ಮಾಡಿದೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನೀವು ಸ್ವಲ್ಪ ಟಚ್ ಅಪ್ ಟಚ್ ಮಾಡಿ ಹಿಂಗೆ ಒರೆಸಿದ್ರೆ ಸಾಕಷ್ಟು ಚೆನ್ನಾಗಿ ಹೋಗುತ್ತೆ ಕೊಲೀನ್ ಫಸ್ಟ್ ಅಪ್ಲೈ ಮಾಡಿಬಿಟ್ಟು ನಮ್ಮ ಲೆಮನ್ ಏನಿದೆಯೋ ಲಿಕ್ವಿಡು ಅದರಲ್ಲಿ ನಾವು ವೈಪ್ ಮಾಡಿ ತೆಗೆದುಬಿಟ್ರೆ ಎಲ್ಲ ನೀಟಾಗಿ ಹೋಗುತ್ತೆ ಸೊ ಸ್ವಲ್ಪ ಜಾಸ್ತಿ ಕೊಳೆ ಆಗಿರೋದನ್ನೆಲ್ಲ ನಾನು ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನುಗ್ಗೆಕಾಯಿನೆಲ್ಲ ಈ ರೀತಿ ಕಟ್ ಮಾಡಿ ಬಾಕ್ಸಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ಸೊ ಇದು ತುಂಬ ನಿಮಗೆ ಸ್ಪೇಸ್ನ ಆಕ್ಯುಪೈ ಮಾಡೋದು ಕಮ್ಮಿ ಮಾಡುತ್ತೆ ಅದು ಅಲ್ಲದೆ ನುಗ್ಗೆಕಾಯಿ ತುಂಬ ಫ್ರೆಶ್ಶಾಗು ಇಟ್ಕೋಬೋದು ನೀವು ಇದು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಬಿಡಿ ಇವಾಗ ನಾನೆಲ್ಲ ಜೋಡ್ಸ್ಕೊಂಡ್ಬಿಟ್ಟಿದ್ದೀನಿ ಜೋಡಿಸ್ಬಿಟ್ಟಿದ್ದೀನಿ ಸೊ ಇನ್ನು ನನ್ನ ಮೇಯ್ನಾಗಿ ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೆಳ್ಳುಳ್ಳಿ ಪೀಲ್ ಮಾಡಿ ಇಟ್ಟಿರ್ತೀನಿ ಆಮೇಲೆ ಲೆಮನ್ನು ತರಕಾರಿಗಳು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅಂಥದ್ದು ಜಾಸ್ತಿ ನಾನು ಏನೂ ಇಡೋಲ್ಲ ಫ್ರಿಜ್ಜಲ್ಲಿ ಮತ್ತು ಮಿಕ್ಕಿದ್ದು ಈ ಸಾಸ್ಗಳು ಪ್ರೋಟೀನ್ ಪೌಡರ್ಸು ಅದನ್ನೆಲ್ಲ ಇಟ್ಟು ಎಲ್ಲ ಮತ್ತು ನಾನು ಏನು ಯೂಸ್ ಮಾಡ್ತೀನಿ ಸಾಂಬಾರ್ ಪೌಡರ್ಗಳು ಅಂದರೆ ಮಟನ್ ಮಸಾಲ ಚಿಕನ್ ಮಸಾಲನೆಲ್ಲ ಸ್ಟೋರ್ ಮಾಡಿಟ್ಟಿರ್ತೀನಿ ಅಷ್ಟೆ ಸೊ ಇವಾಗ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ಜೋಡಿಸಿ ಆಯಿತು ಸೊ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡಬೇಕು ಹೆಂಗೆ ಮಾಡೋದಂತ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಇವಾಗ ಲೈಟಾಗಿ ಒಂದು ಸೂಪರಾಗಿರೋ ಒಂದು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಪಲ್ಯ ನೀವು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ರೊಟ್ಟಿ ಚಪಾತಿ ಅಥವಾ ರಸಮ್ಗೂ ನೀವು ಸೈಡ್ ಡಿಶಾಗಿ ತಿನ್ನಬಹುದು ಸೊ ನಾನು ಸ್ವಲ್ಪ ಆಯಿಲ್ ಹಾಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ ಒಂದು ಕಾಲು ಟೀ ಸ್ಪೂನು ಕಾಲು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಅಲ್ಲಿ ಲೈಟಾಗಿ ಫ್ರೈ ಆಗಿದ ತಕ್ಷಣ ಆನಿಯನ್ ಹಾಕ್ಕೊತ ಆನಿಯನ್ ಹಾಕೊಂಡ್ಮೇಲೆ ಅದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಮಾಡ್ಕೊತೀನಿ ನಾನು ಸೊ ಇದು ಫ್ರೈ ಆಗೋದಕ್ಕೆ ಸ್ವಲ್ಪ ಸಾಲ್ಟ್ ಅಷ್ಟೆ ಬೇಕಿದ್ದರೆ ನೀವು ಹಾಕಿ ಬಟ್ ಸಾಲ್ಟ್ ಹಾಕಿದ್ರೆ ಬೇಗ ಇದು ಫ್ರೈ ಆಗುತ್ತೆ ನೆಕ್ಸ್ಟ್ ಕರ್ಬೇವ್ ಸೊಪ್ಪು ಹಸಿ ಮೆಣಸಿನ್ಕಾಯಿ ಇಲ್ಲಿ ಎರಡರಿಂದ ಮೂರು ಚಿಕ್ಕ ಚಿಕ್ಕ ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪು ಕರ್ಬೇವು ಸೊಪ್ಪು ಎಷ್ಟಾಗ್ತಿರೋ ಅಷ್ಟು ಒಳ್ಳೆಯದು ಸೊ ಆದಷ್ಟು ಸೇರಿಸ್ಕೊಳ್ಳಿ ನೆಕ್ಸ್ಟು ಟೊಮೊಟೊ ನಾನು ಒಂದು ಆನಿಯನ್ ಕಟ್ ಮಾಡಿ ಹಾಕಿದ್ದೆ ಟೊಮೊಟೊ ಒಂದು ದೊಡ್ಡ ಸೈಜ್ದು ಟೊಮೊಟೊ ಕಟ್ ಮಾಡಿ ಹಾಕಿದ್ದೆ ಸೊ ಇದೀವಾಗ ನೀಟಾಗಿ ಫ್ರೈ ಆಗಲಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ರೀತಿ ಫ್ರೈ ಆಗಬೇಕಿದು ಆಯಿಲಲ್ಲೇ ಫ್ರೈ ಆಗಬೇಕು ಸೊ ಅಷ್ಟೊತ್ತು ನಾವೇನು ಮಾಡೋಣ ಅಂದರೆ ನುಗ್ಗೆಕಾಯಿನೂ ಕಡಲೆ ಬೇಳೆ ಬೇಯಿಸ್ಕೊಂಡಿದ್ದೀನಿ ಒಂದು ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಎರಡು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಕಡಲೆ ಬೇಳೆನ ಬಿಟ್ಟಿದ್ದೀನಿ ಒಂದೇ ಒಂದು ವಿಶಲ್ ಲಾಸ್ಟಿಗೆ ಒಂದೇ ಒಂದು ಬರೋ ಅಷ್ಟು ಬರಬೇಕಾದ್ರೆ ನುಗ್ಗೆಕಾಯಿನ ತೆಗ್ದಿದ್ದೀನಿ ನುಗ್ಗೆಕಾಯಿ ಜಾಸ್ತಿ ವಿಶಲ್ ಬಿಟ್ಟರೆ ತುಂಬ ಪುಡಿ ಪುಡಿ ಆಗುತ್ತೆ ಸೊ ಮಿಕ್ಕಿದ ತರಕಾರಿಗಳೆಲ್ಲ ಇಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಬದನೆಕಾಯಿ ಆಲೂಗೆಡ್ಡೆ ಬೀನ್ಸು ಕ್ಯಾರೆಟು ಸೊ ನಿಮಗೆ ಯಾವ್ಯಾವ ತರಕಾರಿ ಬೇಕೋ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಹೆಲ್ದಿನೂ ಕೂಡ ಇದು ಸೊ ಇದನ್ನು ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೆಕ್ಸ್ಟು ಇದನ್ನೆಲ್ಲ ಹಾಕೊಂಬಿಡೋಣ ತರಕಾರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಫ್ರೆಶ್ ನೀರನ್ನ ಆ್ಯಡ್ ಮಾಡೋಣ ಒಂದು ಕಾಲ್ ಗ್ಲಾಸ್ ಫ್ರೆಶ್ ನೀರನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಸ್ವಲ್ಪ ಬೇಯಬೇಕು ಸೊ ಅದಕ್ಕೆ ಲೈಟಾಗಿ ತರಕಾರಿಗಳಿಗೆ ಮಾತ್ರ ಸ್ವಲ್ಪ ಸಾಲ್ಟ್ ಹಾಕೊತಾ ಇದ್ದೀನಿ ಸೊ ವಿಷಲ್ ಏನು ಎತ್ತಿಟ್ಟಿದ್ದೀವೋ ಅದನ್ನು ಇವಾಗ ಹಾಕೋಬೇಡಿ ಈ ಎಲ್ಲ ಚೆನ್ನಾಗಿ ಬೇಯಬೇಕು ಒಂದು ಐದು ನಿಮಿಷ ಬಿಟ್ಟರೆ ಎಲ್ಲ ಬೇಯುತ್ತೆ ಯಾಕಂದರೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿದ್ದೀನಿ ಸೊ ಈ ತರಕಾರಿಲ್ಲ ಬೆಂದಮೇಲೆ ಅದನ್ನು ಆ್ಯಡ್ ಮಾಡ್ಕೋಬೇಕಷ್ಟೆ ಸೊ ಇವಾಗ ಆಲ್ಮೋಸ್ಟ್ ಬೆಂದಿದೆ ಇವಾಗ ಸ್ಪೈಸಸ್ ಆ್ಯಡ್ ಮಾಡ್ತೀನಿ ಕಾಲು ಟೀ ಸ್ಪೂನ್ ಅರ್ಶಿಣದ ಪೌಡ್ರು ಅರ್ಧ ಟೀ ಸ್ಪೂನು ಖಾರದ ಪೌಡ್ರು ನಿಮಗೆ ಖಾರಕ್ಕೆ ತಕ್ಕಂಗೆ ಅರ್ಧ ಸ್ಪೂನು ಧನಿಯಾ ಪೌಡರು ಅರ್ಧ ಸ್ಪೂನು ಜೀರಿಗೆ ಪೌಡರು ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಆ ಮಸಾಲೆಗಳೆಲ್ಲ ಆಯಿಲಲ್ಲಿ ಫ್ರೈ ಆಗಬೇಕು ಇವಾಗ ನೀಟಾಗಿ ಫ್ರೈ ಆಗ್ತಾಯಿದೆ ಸೊ ನೋಡಿ ಫ್ಲೇವರ್ ಅಂತೂ ಅಷ್ಟು ಚೆನ್ನಾಗಿದೆ ಸೊ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟ್ ಫ್ರೈ ಆಯಿತು ಲಾಸ್ಟಾಗಿ ಘಮ ಘಮ ಅನ್ನೋದಕ್ಕೆ ಗರಂ ಮಸಾಲ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಸೊ ಇದನ್ನು ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಇವಾಗ ನೆಕ್ಸ್ಟ್ ನಾವೇನು ಬೇಯಿಸಿ ಇಟ್ಟಿದ್ದೀವೋ ಕಡಲೆಬೇಳೆ ನುಗ್ಗೆಕಾಯಿನ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಅಂತ ತೆಗೆದು ಮಿಕ್ಸ್ ಮಾಡ್ಕೊಳ್ಳಿ ಸೊ ಕಡಲೆಬೇಳೆ ಒಂದು ನಾಲ್ಕು ವಿಷಲ್ ಬಿಟ್ಟರೆ ಚೆನ್ನಾಗಿರುತ್ತೆ ಜಾಸ್ತಿ ಸ್ಮ್ಯಾಶ್ ಮಾಡಿಬಿಡಬೇಡಿ ಸೊ ನನ್ನ ಕುಕ್ಕರಲ್ಲಿ ನಾಲ್ಕು ವಿಶಲ್ ಬಿಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ವಿಷಲ್ ಬಿಡಬಾರ್ದು ಮೂರು ವಿಷಲ್ ಕಡಲೆಬೇಳೆ ಬಿಟ್ಟು ನುಗ್ಗೆಕಾಯಿನ ಹಾಕ್ಬಿಟ್ಟು ಒಂದೇ ಒಂದು ವಿಷಲ್ ಬರೋವಾಗ ಆಫ್ ಮಾಡಿಬಿಡಬೇಕು ಸೊ ಆಫ್ ಮಾಡಿಬಿಟ್ಟು ಅದು ಆವಿ ಹೋಗೋ ತನಕ ಹಾಗೆ ಬಿಟ್ಟು ಆಮೇಲೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಆ ತರಕಾರಿ ಬೇಯೋದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ನೀವು ನೋಡಿ ರುಚಿ ಸ ಚೆನ್ನಾಗಿ ಓಕೆ ಅಂತ ಇದ್ದರೆ ಹಾಕ್ಕೋಬೇಡಿ ಬಟ್ ನಂಗೆ ಬೇಕಿತ್ತು ಸಾಲ್ಟು ನಾನು ಸೇರಿಸ್ಕೊಂಡೆ ಸ್ವಲ್ಪ ನಿಂಬೆಹಣ್ಣು ರಸ ಬಿಟ್ಕೊಳ್ಳೋಣ ಫೈನಲ್ ಟಚ್ ಕುರಿಯಂಡರ್ ಲೀವ್ಸ್ ಸೊ ಇದನ್ನು ಸ್ವಲ್ಪ ಪುಡಿಪುಡಿಯಾಗಿ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಚೆನ್ನಾಗೊಂದು ಮಿಕ್ಸ್ ಕೊಡೋಣ ಅಷ್ಟೆ ಸೊ ನೀಟಾಗಿ ಮಿಕ್ಸ್ ಆಯಿತು ರೆಡಿನೂ ಆಯಿತು ರೈಸ್ಗೂ ನೀವು ಇದನ್ನು ತಿನ್ಬೋದು ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಟ್ರೈ ಮಾಡಿ ಓಕೆನಾ ಸೊ ಏ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗೀತು ಸೊ ನನ್ನ ಚಾನೆಲ್ಗೆ ಹೊಸಬ್ರಾದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನೆಕ್ಸ್ಟೊಂದು ಸೂಪರಾಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಒಳ್ಳೆ ಆಹಾರ ತಿನ್ನಿ ಆರೋಗ್ಯವಾಗಿರಿ ಬಾಯ್